ಸಾಮಾನ್ಯವಾಗಿ ಬಹಳಷ್ಟು ಜನರಲ್ಲಿ ಕಾಡುವ ಸಾಮಾನ್ಯ ಹಾಗೂ ಗಂಭೀರವಾದ ಸಮಸ್ಯೆ ಎಂದರೆ ಅದು ಮಲಬದ್ಧತೆ. ಮಲಬದ್ಧತೆಗೆ ಕಾರಣ ಏನೆಂದರೆ ನಮ್ಮ ಆಹಾರದ ಪದ್ಧತಿ ಸರಿಯಾಗಿ ಇರದೇ ಇರುವುದು, ನಾವು ಕುಳಿತಲ್ಲೇ ಕುಳಿತು ಗಂಟೆಗಂಟಲೆ ಕೆಲಸ ಮಾಡುವುದು, ವ್ಯಾಯಾಮ ಮತ್ತು ದೈಹಿಕ ಚಟುವಟಿಕೆ ಇಲ್ಲದೇ ಇರುವುದು ಮತ್ತು ನಿಯಮಿತವಾಗಿ ನೀರನ್ನು ಸೇವನೆ ಮಾಡದೇ ಇರುವುದು ಮಲಬದ್ಧತೆಗೆ ಕಾರಣವಾಗಬಹುದು. ನಮ್ಮ ಊಟಕ್ಕೆ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತದೆ. ಅಡುಗೆ ತಿನಿಸುಗಳಲ್ಲಿ ಕಬ್ಬಿಣ, ನಾರಿನಂಶ ಹೆಚ್ಚಿನ ಪ್ರಮಾಣದಲ್ಲಿ ಬಳಸುವುದರಿಂದ ಮಲಬದ್ಧತೆ ಉಂಟಾಗುವುದಿಲ್ಲ. ಆದರೆ ಈಗಿನ ಕಾಲದಲ್ಲಿ ಎಷ್ಟೋ ಜನ ಮನೆ ಊಟವನ್ನು ಮತ್ತು ತಿನಿಸುಗಳನ್ನು ತಿನ್ನುವುದೇ ಇಲ್ಲ. ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಕರೆದಿರುವ ತಿಂಡಿ ತಿನಿಸುಗಳನ್ನು ತಿನ್ನಲು ಇಷ್ಟಪಡುತ್ತಾರೆ. ಪಾನಿಪುರಿ, ನಾನ್ ವೆಜ್ ಫುಡ್ಸ್ ಇತ್ಯಾದಿ ಆಹಾರಗಳು ನಮ್ಮ ಪ್ರತಿನಿತ್ಯ ಆಹಾರಗಳಲ್ಲಿ ಒಂದಾಗಿದೆ ಎಂದರೆ ತಪ್ಪಾಗುವುದಿಲ್ಲ. ಇದರಿಂದ ಮಲಬದ್ಧತೆ, ಫೈಲ್ಸ್, ಅಜೀರ್ಣ, ಹೊಟ್ಟೆ ನೋವು ಮುಂತಾದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಹಾಗಿದ್ರೆ ಈ ಮಲಬದ್ಧತೆಯನ್ನು ಹೋಗಲಾಡಿಸುವುದು ಹೇಗೆ? ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಇಂದಿನ ಈ ವಿಡಿಯೋದಲ್ಲಿ ಕೊಡುತ್ತೇವೆ. ಅದಕ್ಕೂ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ವಿಡಿಯೋ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೆಚ್ಚು ನಾರಿನಂಶ ಇರುವ ಹಣ್ಣುಗಳು ಮತ್ತು ತರಕಾರಿಗಳನ್ನು ಪ್ರತಿನಿತ್ಯ ಸೇವನೆ ಮಾಡಬೇಕು. ಹಣ್ಣುಗಳಾದ ಸೇಬು, ಕಿತ್ತಳೆ, ಬಾಳೆಹಣ್ಣು ಸೇವನೆ ಮಾಡುವುದರಿಂದ ಸುಲಭವಾಗಿ ಮಲವಿಸರ್ಜನೆ ಆಗುತ್ತದೆ. ಮತ್ತು ರಾತ್ರಿ ಊಟ ಆದ ನಂತರ 45 ನಿಮಿಷಗಳ ನಂತರ ಬಿಸಿನೀರನ್ನು ಕುಡಿಯಬೇಕು. ಹೌದು, ಬಿಸಿನೀರು ಕುಡಿಯುವುದರಿಂದ ಜೀರ್ಣಕ್ರಿಯೆ ಸರಾಗವಾಗುತ್ತದೆ. ಅಲ್ಲದೆ ದೇಹವು ಪೌಷ್ಟಿಕಾಂಶಗಳನ್ನು ಹೀರಿಕೊಳ್ಳಲು ಸುಲಭವಾಗುತ್ತದೆ. ಈ ಬಿಸಿನೀರು ಕುಡಿಯುವುದರಿಂದ ಶರೀರವು ಶುದ್ಧಿಯಾಗುತ್ತದೆ. ಇದರಿಂದ ಬೆಳಗ್ಗೆ ಸರಿಯಾಗಿ ಮಲವಿಸರ್ಜನೆ ಕೂಡ ಆಗುತ್ತದೆ. ಮತ್ತು ಪ್ರತಿನಿತ್ಯ ನಾವು ಒಂದೇ ಸಮಯದಲ್ಲಿ ಊಟವನ್ನು ಮಾಡಬೇಕು ಮತ್ತು ಮಿತ ಆಹಾರವನ್ನು ಸೇವನೆ ಮಾಡಬೇಕು. ಖಾರ, ಮಸಾಲೆ, ಮಾಂಸಾಹಾರ ಸೇವನೆ ಮಿತವಾಗಿರಬೇಕು. ಪ್ರತಿನಿತ್ಯ ಕನಿಷ್ಠ 3 ಲೀಟರ್ನಷ್ಟು ನೀರು ಕುಡಿಯಬೇಕು. ತಾಜಾ ತರಕಾರಿ, ಹಣ್ಣು ಮತ್ತು ಹಸಿರು ಸೊಪ್ಪುಗಳನ್ನು ನಿಮ್ಮ ಪ್ರತಿ ಹೊತ್ತಿನ ಊಟದ ಭಾಗವಾಗಿರಬೇಕು. ಅತಿಯಾದ ಟೀ, ಕಾಫಿ ಸೇವನೆ ಕಡಿಮೆ ಮಾಡಬೇಕು. ಧೂಮಪಾನ, ಮದ್ಯಪಾನದಿಂದ ಮತ್ತು ಮಾದಕ ದ್ರವ್ಯಗಳಿಂದ ದೂರವಿರಬೇಕು. ಕರಿದ ತಿಂಡಿಗಳು, ಸೋಡಾ ಬಳಸಿರುವಂತಹ ಆಹಾರ, ಮೈದಾ ಹಿಟ್ಟಿನ ಆಹಾರಗಳಾದ ಚಪಾತಿ, ಬ್ರೆಡ್ ಸೇವನೆಯಿಂದ ಆದಷ್ಟು ಕಡಿಮೆ ಮಾಡಬೇಕು ಮತ್ತು ಚಪಾತಿ ಬದಲು ರೊಟ್ಟಿಯನ್ನು ಸೇವನೆ ಮಾಡಬೇಕು. ಅವಸರವಾಗಿ ಊಟವನ್ನು ಮಾಡಬಾರದು. ಪ್ರತಿಯೊಂದು ತುತ್ತನ್ನು ನಿಧಾನವಾಗಿ ಸೇವನೆ ಮಾಡಬೇಕು. ಉಣ್ಣುವುದಕ್ಕಾಗಿ ಬದುಕಬೇಡ, ಬದುಕುವುದಕ್ಕಾಗಿ ಉಣ್ಣು ಮನುಜ ಎಂಬ ನಾನುಡಿ ನಮ್ಮ ಜೀವನದಲ್ಲಿ ಆಹಾರ ಸೇವನೆಯ ಮಹತ್ವವನ್ನು ತಿಳಿಸುತ್ತದೆ. ನಮ್ಮ ಆಹಾರದ ಪದ್ಧತಿ ಸರಿಯಾಗಿದ್ದರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತದೆ. ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ. ಇದೇ ರೀತಿ ಮತ್ತಷ್ಟು ಆರೋಗ್ಯದ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.